ಒಂದೇನಂದರೆ ದೇಶದ ಜನಸಂಖ್ಯೆಗೆ ಅದು ಒಳ್ಳೆಯದು ನಾನು ಲಾಭಗಳನ್ನು ಪಟ್ಟಿ ಮಾಡ್ತಿದ್ದೀನಿ ಯಾಕೆ ಬ್ರಹ್ಮಚರ್ಯ ಮೊದಲನೇದಾಗಿ ಬ್ರಹ್ಮಚರ್ಯ ಅಂದ್ರೇನು ಬ್ರಹ್ಮನ್ ಅಂದರೆ ಪರಮತತ್ವ ಅಥವಾ ದೈವಿಕತೆ ಚರ್ಯ ಅಂದರೆ ಪಥ ಯಾರು ಪರಮತತ್ವದ ಅಥವಾ ದೈವಿಕತೆಯ ಪಥದಲ್ಲಿದ್ದಾರೋ ಅವರೇ ಬ್ರಹ್ಮಚಾರಿ ಪರಮತತ್ವದ ಪಥದಲ್ಲಿರೋರು ಅಂದರೆ ನೋಡಿ ಮೂಲತಃ ಎಲ್ಲರೂ ಸಂತೋಷನ ಹುಡುಕ್ತಿದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೌದೋ ಅಲ್ವೋ ನಿಮಗೆ ಸಂತೋಷ ಸಿಗಲಿಲ್ಲ ಅಂತ ಸುಖಕ್ಕೆ ತೃಪ್ತಿ ಪಟ್ಕೊಂಡ್ರಿ ಸುಖ ಅನ್ನೋದು ಸಂತೋಷ ಅಲ್ಲ ಸುಖ ಅನ್ನೋದು ಸಂತೋಷದ ನೆರಳಷ್ಟೇ ಇಸ್ ಇಟ್ಸ್ ಬ್ಯೂಟಿಫು ಬಟ್ ಇಟ್ಸ್ ವೆರಿ ಲಿಮಿಟೆಡ್ ಅದು ಸುಂದರನೇ ಆದರೆ ತುಂಬ ಸೀಮಿತ ಸುಖದ ವಿಷಯ ಬಂದಾಗ ನಿಮಗೆ ಸುಖ ಬೇಕು ಅಂದರೆ ಸುಖ ಪಡೋದಕ್ಕೆ ನಿಮಗೆ ಏನೋ ಒಂದು ಅಥವಾ ಯಾರೋ ಒಬ್ಬರು ಬೇಕಾಗುತ್ತೆ ಅಲ್ವಾ ಹೌದಾ ನೀವು ಸುಖದ ಎಷ್ಟು ಆಳಕ್ಕೆ ಇಳಿತೀರೋ ಆ ವಸ್ತು ಅಥವಾ ವ್ಯಕ್ತಿಯೊಂದಿಗಿನ ಬಂಧನ ಅಷ್ಟೇ ಆಳವಾಗುತ್ತೆ ಹೌದಾ ಒಂದು ವೇಳೆ ಈ ವಸ್ತು ಅಥವಾ ವ್ಯಕ್ತಿ ನಿಮ್ಮಿಂದ ದೂರ ಆಯಿತು ಅಂದ್ಕೊಳ್ಳಿ ನಿಮ್ಮ ಹೃದಯ ಮುರಿಯುತ್ತೆ ಹೌದು ತಾನೆ ನೀವು ಸುಖದಲ್ಲಿ ಆಳವಾಗಿ ತೊಡಗಿದರೆ ಸುಖ ಕೊಡೋ ವಸ್ತು ಅಥವಾ ವ್ಯಕ್ತಿ ನಿಮ್ಮಿಂದ ದೂರ ಹೋದರೆ ನಿಮ್ಮ ಮನಸ್ಸು ಮುರಿಯಲ್ವಾ ಅಂದರೆ ನಿಮ್ಮದು ಭಾರೀ ಬಂಧನದ ಜೀವನ ಆಗುತ್ತೆ ಬಂಧನ ಯಾರು ಇಷ್ಟಪಡೋ ಅಂಥದ್ದಲ್ಲ ನಿಮ್ಮೊಳಗೆ ಎಲ್ಲದರಿಂದಲೂ ವಿಮುಕ್ತರಾಗೋದಕ್ಕೆ ಯಾವಾಗಲೂ ಬಯಸ್ತಿರೋ ಏನೋ ಒಂದಿದೆ ಅಲ್ವಾ ಆದರೆ ನೀವು ಸುಖವನ್ನು ಹುಡುಕ್ತಿದ್ರೆ ಸಹಜವಾಗಿಯೇ ಎಷ್ಟು ಹಿತವಾದ ರೀತಿಯಲ್ಲಿ ಮಿತಿಗಳನ್ನು ಹಾಕೋತೀರಾ ಅಂದರೆ ನಿಮಗೆ ಅದನ್ನು ಮೀರಕ್ಕಾಗಲ್ಲ ಅಹಿತವಾದ ಮಿತಿಗಳನ್ನು ಮುರಿಬಹುದು ಹಿತವಾದ ಮಿತಿಗಳನ್ನು ಮುರಿಯಕ್ಕಾಗಲ್ಲ ಅಲ್ವಾ ನಿಮ್ಮ ಸಂಕೋಲೆಗಳಿಗೆ ಚಿನ್ನದ ಪ್ಲೇಟಿಂಗ್ ಮಾಡಿ ಒಡವೆಗಳ ಥರ ಹಾಕ್ಕೊಂಡಿದ್ದೀರಾ ಅಲ್ವಾ ನಿಮ್ಮ ಮಿತಿಗಳನ್ನು ನೀವು ಕೊಂಡಾಡ್ತಿದ್ದೀರಾ ಒಮ್ಮೆ ನಿಮ್ಮ ಮಿತಿಗಳನ್ನು ಕೊಂಡಾಡೋದಕ್ಕೆ ಶುರು ಮಾಡಿದಿರಿ ಅಂದರೆ ಅದರಿಂದ ಮುಕ್ತರಾಗೋದಕ್ಕೆ ಯಾವುದೇ ದಾರಿ ಇರಲ್ಲ ಹಾಗಾಗಿ ಬ್ರಹ್ಮಚರ್ಯ ಅಂದರೆ ನೀವು ದೈವಿಕತೆಯ ಪಥದಲ್ಲಿದ್ದೀರಿ ಅಂತ ಅಂದರೆ ಅದರಡೆಗಿನ ಮೊದಲ ಹೆಜ್ಜೆ ನೀವು ಸ್ವಭಾವತಃ ಸಂತೋಷವಾಗಿರೋದು ನೀವು ತುಂಬ ಸಂತೋಷ ಹರ್ಷದಲ್ಲಿದ್ದಾಗ ನಿಮಗೆ ಏನೂ ಬೇಕಿರಲ್ಲ ಅನ್ನೋದನ್ನು ಗಮನಿಸಿದೀರಾ ಹೌದಾ ನೀವು ತುಂಬ ಸಂತೋಷವಾಗಿದ್ದ ದಿನ ನೀವು ತಿನ್ನದೇ ಇದ್ದರೂ ಮಲಗದೇ ಇದ್ದರೂ ಪರವಾಗಿರಲ್ಲ ಹೌದು ತಾನೆ ಅದೇ ಸಂತೋಷವಾಗಿಲ್ಲದಿದ್ದರೆ ಎಲ್ಲಾನು ಪರ್ಫೆಕ್ಟ್ ಆಗಿರಬೇಕು ಜಗತ್ತಲ್ಲಿ ಎಲ್ಲಾದರ ಬಗ್ಗೆ ದೂರ್ತೀರ ಅಲ್ವಾ ನೀವು ತುಂಬ ಸಂತೋಷವಾಗಿದ್ದಾಗ ಅದು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತೆ ಸಂತೋಷ ಇಲ್ಲದಿದ್ದಾಗ ಎಲ್ಲನೂ ಮುಖ್ಯ ಆಗುತ್ತೆ ಎಲ್ಲನೂ ನಿರ್ದಿಷ್ಟವಾದ ರೀತಿಯಲ್ಲೇ ಇರಬೇಕು ಎಲ್ಲದಕ್ಕೂ ದೂರ್ತಿರ್ತೀರ ಅಸಂತೋಷವಾಗಿರೋರು ಯಾವಾಗಲೂ ದೂರ್ತಿರ್ತಾರೆ ಸಂತೋಷವಾಗಿರೋರ ಜೊತೆ ಆರಾಮಾಗಿ ಕೆಲಸ ಮಾಡಬಹುದು ಇರಬಹುದು ಯಾಕಂದರೆ ಸಂತೋಷವಾಗಿದ್ದಾಗ ಯಾವುದು ಮುಖ್ಯ ಆಗಲ್ಲ ಎಲ್ಲನೂ ಫ್ಲೆಕ್ಸಿಬಲ್ ಆಗಿರುತ್ತೆ ಯಾವುದು ಸ್ವಾತಂತ್ರ್ಯ ಸಂತೋಷನೋ ಸುಖನೋ ಸ್ಪಷ್ಟವಾಗಿ ಸಂತೋಷನೇ ಸ್ವಾತಂತ್ರ್ಯ ಅಲ್ವಾ ಅಂದರೆ ನೀವು ಸಂತೋಷವಾಗಿರೋದು ಹೇಗೆ ಅಂತ ನೋಡ್ತಿದ್ದೀರ ನೀವದನ್ನು ಹೊರಗಡೆ ಹುಡುಕಿದರೆ ಕೊನೆಗೆ ನೀವು ಸುಖದ ಹಿಂದೆಯೇ ಬೀಳ್ತೀರ ಹೇಗಿದ್ದರೂ ಸಂತೋಷದ ಮೂಲ ನಿಮ್ಮೊಳಗೇ ಇದೆ ನೀವು ಸಂತೋಷವಾಗಿದ್ದಾಗೆಲ್ಲ ಸಂತೋಷ ಒಳಗಿಂದ ಆಯ್ತಾ ಅಥವಾ ಹೊರಗಿನಿಂದ ಸೂರಿತಾ ಯಾವಾಗಲೂ ಒಳಗಿನಿಂದಾನೆ ಅಲ್ವಾ ಸಂತೋಷದ ಮೂಲ ನಿಮ್ಮೊಳಗಿದೆ ಅಂದ ಮೇಲೆ ಅದನ್ನು ಹೊರಗೆ ಹುಡುಕೋದು ಮುಟ್ಟಾಳತನ ಹೌದಾ ವಿಷಯ ಏನಂದರೆ ಸಂತೋಷದ ಮೂಲ ನಿಮ್ಮೊಳಗೆ ಇದ್ದರೂ ನೀವು ಹೊರಗಿನ ಪ್ರಚೋದನೆಯನ್ನು ಬಳಸ್ತಿದ್ದೀರಾ ನಿಮ್ಮ ಸಂತೋಷನ ಹೊರತರಕ್ಕೆ ಬೇರೆ ಮಾತಲ್ಲಿ ಹೇಳೋದಾದರೆ ನಿಮ್ಮ ಸಂತೋಷ ನಾವು ಅದನ್ನು ಸೆಲ್ಫ್ ಸ್ಟಾರ್ಟ್ ಮಾಡೋಣವಾ ಬೇಡ್ವಾ ನಿಮ್ಮ ಸಂತೋಷಕ್ಕೆ ಸೆಲ್ಫ್ ಸ್ಟಾರ್ಟ್ ಹಾಕಿದರೆ ನೀವೊಬ್ಬ ಬ್ರಹ್ಮಚಾರಿ ಈಗ ನೀವು ದೈವಿಕತೆಯ ಪಥದಲ್ಲಿರ್ತೀರ ಸ್ವಭಾವತಃ ಸಂತೋಷವಾಗಿರ್ತೀರ ಇಲ್ಲಿರೋ ಎಲ್ಲ ಬ್ರಹ್ಮಚಾರಿಗಳು ಆ ಸ್ಥಿತಿಯನ್ನು ತಲುಪಿದಾರಾ ಬಹುಶಃ ಇಲ್ಲ ಆದರೆ ಆ ಉದ್ದೇಶ ಇದೆ ಆ ದಿಕ್ಕಿನಲ್ಲಿ ಶ್ರಮಿಸ್ತಿದ್ದಾರೆ ಹಾಗೆ ಮಾಡೋದಕ್ಕೆ ನಿಮಗೆ ನಿಮ್ಮದೇ ಆದ ನಿರ್ದಿಷ್ಟ ಸ್ಥಳ ಮತ್ತು ಸಮಯ ಬೇಕಾಗುತ್ತೆ ಜೀವನದಲ್ಲಿ ನಿಭಾಯಿಸೋದಕ್ಕೆ ಬೇರೆ ಏನೂ ಇಲ್ಲದೇ ಇರೋ ಥರ ಹಾಗಾಗಿ ಅವರು ಒಂದು ನಿರ್ದಿಷ್ಟ ಜೀವನ ಶೈಲಿನ ಆರಿಸ್ಕೊಂಡಿದ್ದಾರೆ ಈಗ ನಿನ್ನೆ ನಾವು ಆ ಬೆಟ್ಟ ಹತ್ತಿದ್ವಿ ಬರೀ ನಿಮ್ಮ ದೇಹದ ಭಾರ ಹೊತ್ಕೊಂಡು ಅಲ್ಲಿ ತನಕ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಹೆಚ್ಚಿನವರ ಕಾಲುಗಳು ನಡುಕ್ತಿತ್ತು ಅಲ್ವಾ ನಿಮ್ಮ ಹೆಗಲಿನ ಮೇಲೆ ನಾಲ್ಕು ಜನರನ್ನು ಹೊತ್ಕೊಂಡು ಬೆಟ್ಟ ಹತ್ತಬೇಕು ಅಂದ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗತ್ತೆ ಹೆಚ್ಚಿನವರಿಗೆ ಆಗಲ್ಲ ಅಲ್ವಾ ಅದಕ್ಕಾಗೇ ಬ್ರಹ್ಮಚರ್ಯ ಅರ್ಥ ಆಯ್ತಾ ನೀವು ದೊಡ್ಡ ಶಿಖರವನ್ನು ಏರೋದಕ್ಕೆ ಯತ್ನಿಸ್ತಿದ್ದೀರಾ ಹತ್ತು ಜನರನ್ನು ಹೆಗಲ್ ಮೇಲೆ ಹೊತ್ಕೊಂಡು ಹೋಗೋ ಶಕ್ತಿ ನಿಮಗೆ ಇದ್ದಿದ್ದರೆ ಅದು ಅದ್ಭುತವಾಗಿರ್ತಿತ್ತು ಆದರೆ ಅಂಥವರು ಸಿಗೋದು ಬಹಳ ಅಪರೂಪ ಒಬ್ಬರೇ ನಡೆಯೋದು ವಾಸಿ ಹಾಗಾಗಿ ಅವರು ಒಬ್ಬರೇ ನಡೀತಾರೆ ಈಗ ನಿಮ್ಮ ಸಮಸ್ಯೆ ಏನಂದರೆ ನಿಮಗೆ ಹದಿನಾಲ್ಕು ವರ್ಷ ಆಗೋಷ್ಟರಲ್ಲಿ ನಿಮ್ಮ ಬುದ್ಧಿಯನ್ನು ಹಾರ್ಮೋನ್ಗಳು ಅಪಹರಿಸಿಬಿಟ್ವು ಎಷ್ಟರ ಮಟ್ಟಿಗೆ ಅಂದರೆ ಯಾರಾದರೂ ಇದರಿಂದ ಹೇಗೆ ಸ್ವತಂತ್ರರಾಗಿರ್ತಾರೆ ಅಂತ ನಿಮಗೆ ಒಪ್ಕೊಳ್ಳೋಕ್ಕೂ ಆಗಲ್ಲ ಇಲ್ಲಿ ಸುಮ್ಮನೆ ಕೂತು ಸಂತೋಷವಾಗಿರ್ತಾರೆ ಮದುವೆ ಆಗೋದು ಬೇಡ ಹುಡುಗ ಹುಡುಗಿರ್ ಹಿಂದೆ ಬೀಳೋದು ಬೇಡ ಅದು ಇದು ಮಾಡೋದು ಬೇಡ ಜೀವನದಲ್ಲಿ ಸಾಮಾನ್ಯ ವಿಷಯಗಳನ್ನು ಮಾಡ್ತಾ ನಿಮಗಿಂತ ಹೆಚ್ಚು ಸಂತೋಷ ಮತ್ತು ತೀವ್ರವಾಗಿರ್ತಾರೆ ಹಾಗಾದರೆ ಎಲ್ಲರೂ ಬ್ರಹ್ಮಚಾರಿಗಳಾಗಿರಬೇಕಾ ಇಲ್ಲ ಎಲ್ಲರೂ ಆಂತರಿಕವಾಗಿ ಬ್ರಹ್ಮಚಾರಿಗಳಾಗಬೇಕು ಜೀವನ ಶೈಲಿಯ ವಿಷಯದಲ್ಲಿ ಅಗತ್ಯವಿಲ್ಲ ಬ್ರಹ್ಮಚರ್ಯ ಅಂದರೆ ದೇಹ ಸಂಘದಿಂದ ವಿಮುಖವಾಗೋದು ಮಾತ್ರ ಅಲ್ಲ ಆಯಿತಾ ಇದು ಬ್ರಹ್ಮಚಾರಿ ಆಗೋದಕ್ಕೆ ಸಹಾಯ ಮಾಡೋ ವಿಷಯಗಳಲ್ಲಿ ಒಂದು ಅಂಶ ಅಷ್ಟೆ ಬ್ರಹ್ಮಚರ್ಯ ಅಂದರೆ ನೀವು ದೈವಿಕತೆಯ ಪಥದಲ್ಲಿ ಸಾಕ್ತಿದ್ದೀರಾ ಸ್ವಭಾವತಃ ಸಂತೋಷವಾಗಿದ್ದೀರಾ ಅಂತ ಅರ್ಥ ಮದುವೆ ಮಾಡಿಕೊಂಡು ಬ್ರಹ್ಮಚಾರಿ ಆಗಿರಬಹುದು ಅದು ಸಾಧ್ಯ ಯಾಕಂದರೆ ಸ್ವಭಾವತಃ ಸಂತೋಷವಾಗಿದ್ದೀರಾ ನಿಮ್ಮ ಗಂಡ ಅಥವಾ ಹೆಂಡತಿಯಿಂದ ಸಂತೋಷನ ಹಿಂಡೋದಿಕ್ಕೆ ನೋಡ್ತೀರಲ್ಲ ಸ್ವಭಾವತಃ ಸಂತೋಷವಾಗಿದ್ದೀರಾ ಅದು ಇರಬೇಕಾಗಿರೋದು ಹೀಗೇನೆ ಇಡೀ ಜಗತ್ತು ಬ್ರಹ್ಮಚಾರಿಗಳಾಗಬೇಕು ಅಲ್ವಾ ಎಲ್ಲರೂ ಸ್ವಭಾವತಃ ಸಂತೋಷವಾಗಿರಬೇಕು ಇಬ್ರು ಒಟ್ಟಾದರೆ ಅದು ಅವರ ಸಂತೋಷನ ಹಂಚಿಕೊಳ್ಳೋದಕ್ಕೆ ಹೊರತು ಹಿಂಡೋದಿಕ್ಕಾಗಿರಬಾರ್ದು ಅಲ್ವಾ ನಾವು ಯಾರಿಂದಲೂ ಏನನ್ನು ಹಿಂಡಿ ತೆಗೆಯಲ್ಲ ಅಂತ ನಿರ್ಧರಿಸಿರೋರು ತಮ್ಮ ಸಂತೋಷನ ಒಳಗಿಂದಲೇ ಸೃಷ್ಟಿಸಬೇಕಂತ ಇರೋರು ಅಂಥವರು ಬ್ರಹ್ಮಚರ್ಯ ತಗೊಂಡಿದ್ದಾರೆ ಮತ್ತು ಯಾಕೊಂದು ಪರಂಪರೆಯನ್ನು ಸ್ಥಾಪಿಸಲಾಗಿದೆ ಅಂದರೆ ಇವರನ್ನು ಬರೀ ಅವರ ಜ್ಞಾನೋದಯಕ್ಕಾಗಿ ತಗೊಂಡಿಲ್ಲ ಬರೀ ಅವರ ಜ್ಞಾನೋದಯ ಆಗಿದ್ದರೆ ಅದನ್ನು ಎಷ್ಟೋ ರೀತಿಯಲ್ಲಿ ಮಾಡಬಹುದು ನಿಮ್ಮಲ್ಲಿ ಎಷ್ಟು ಜನ ಮಾವಿನ ಹಣ್ಣು ತಿಂದಿದ್ದೀರಾ ಮಾವಿನ ಹಣ್ಣು ತಿಂದಿದ್ದೀರಾ ಮಾವಿನಹಣ್ಣು ತಿಂದಿದ್ದೀರಾ ಇಲ್ವಾ ನಿಮ್ಮಲ್ಲಿ ಎಷ್ಟು ಜನ ಮಾವಿನ ಮರ ಬೆಳೆಸಿದ್ದೀರಾ ನೋಡಿ ಬರೀ ಹತ್ತು ಜನ ಮಾವಿನ ಮರ ಬೆಳೆಸಿದ್ದಾರೆ ಆದರೆ ಎಲ್ಲರೂ ಮಾವಿನ ಹಣ್ಣು ತಿಂದಿದ್ದಾರೆ ಪ್ರತಿ ತಲೆಮಾರಿನಲ್ಲೂ ಆ ಹತ್ತು ಜನ ಮಾವಿನ ಮರ ಬೆಳೆಸ್ತಿರೋದ್ರಿಂದಲೇ ಬೇರೆಯವರೆಲ್ಲ ಮಾವಿನ ಹಣ್ಣು ತಿಂತಿದ್ದಾರೆ ಅಲ್ವಾ ಹಾಗಾಗಿ ಆಧ್ಯಾತ್ಮಿಕತೆಯ ಅದರ ಸಮಗ್ರತೆಯಲ್ಲಿ ಮುಂದುವರಿಸೋದಕ್ಕೆ ಬ್ರಹ್ಮಚಾರಿಗಳು ಅಗತ್ಯ ಬ್ರಹ್ಮಚಾರಿಗಳಂದರೆ ಅವರನ್ನು ಹೇಗಿಡ್ತೀವಿ ಅಂದರೆ ಅವರ ಪ್ರಾಣಶಕ್ತಿಗಳು ಸಡಿಲ ಮತ್ತು ನಮ್ಯವಾಗಿರುತ್ತವೆ ಅವರನ್ನು ಹೇಗಂತರ ಹಾಗೆ ಮಾಡಬಹುದು ಏನು ಬೇಕಿದ್ದರೂ ಮಾಡಬಹುದು ನಾನು ಹತ್ತು ಬ್ರಹ್ಮಚಾರಿಗಳನ್ನು ಒಗ್ಗೂಡಿಸಿ ಹತ್ತು ಬ್ರಹ್ಮಚಾರಿಗಳನ್ನು ಒಬ್ಬ ಮಹಾನ್ ಮಾನವ ದೊಡ್ಡ ಶಕ್ತಿಯಾಗಿ ಮಾಡಬಹುದು ಅವರ ಪ್ರಾಣಶಕ್ತಿಯನ್ನು ಸಡಿಲವಾಗಿ ಇಟ್ಟಿದ್ದೀವಿ ಯಾವುದೇ ನಿರ್ದಿಷ್ಟ ವ್ಯಕ್ತಿತ್ವ ಇಲ್ಲ ಅವರನ್ನು ಹೇಗೆ ಬಗ್ಸಿದ್ರೂ ಹಾಗಾಗ್ತಾರೆ ನೋಡಿ ನಾವೊಂದು ಸಾದೃಶ್ಯವನ್ನು ತೊಗೊಂಡ್ರೆ ನೀವೊಂದು ಮಡಕೆ ಥರ ನೀವೊಂದು ಕರ್ಮದ ಮಡಕೆ ನಿರ್ದಿಷ್ಟವಾದ ಕರ್ಮಗಳು ಕೆಲ ಪ್ರಭಾವಗಳು ನಿಮ್ಮನ್ನು ಒಂದು ನಿರ್ದಿಷ್ಟ ಆಕಾರಕ್ಕೆ ತಂದಿವೆ ಹೌದಾ ನೀವೀಗ ಒಂದು ಪ್ರಕಾರದ ವ್ಯಕ್ತಿ ಆಗಿದ್ದೀರಾ ಜೀವನದ ರೀತಿಯಲ್ಲಿ ನೀವು ಮಗುವಾಗಿದ್ದಾಗ ಸುಲಭವಾಗಿ ಬಗ್ಗಿಸಬಹುದಿತ್ತು ತಾರುಣ್ಯಕ್ಕೆ ಕಾಲಿಟ್ಟಾಗ ಸ್ವಲ್ಪ ಗಟ್ಟಿಯಾದ್ರಿ ವಯಸ್ಕರಾಗುವಷ್ಟರಲ್ಲಿ ಪೂರ್ತಿಯಾಗಿ ಗಟ್ಟಿಯಾದ್ರಿ ಇದು ಹೇಗಂದ್ರೆ ಮಡಕೆ ಜೀವನ ಪ್ರಕ್ರಿಯೆಯಲ್ಲಿ ನಿಧಾನವಾಗಿ ಸುಡ್ತಿದೆ ನಿಮಗೆ ಸಾಕಷ್ಟು ವಯಸ್ಸಾದಾಗ ಸಂಪೂರ್ಣವಾಗಿ ಗಟ್ಟಿಯಾದ ಆಕಾರ ಆಗಿರುತ್ತೆ ಅದರ ಜೊತೆ ಏನು ಮಾಡಿದರೂ ಒಡೆದು ಹೋಗುತ್ತೆ ನೋಡಿ ಇಲ್ಲೊಂದು ಸುಟ್ಟಿರೋ ಮಡಿಕೆ ಇದೆ ಇದರ ಆಕಾರ ಬದಲಿಸೋದಕ್ಕೆ ನೋಡಿದರೆ ಅದು ಒಡೆದು ಹೋಗುತ್ತೆ ಅಲ್ವಾ ಆದರೆ ಅದಿನ್ನೂ ಹಸಿಯಾಗಿದ್ದಾಗ ಅದನ್ನು ಸುಲಭವಾಗಿ ಬೇಕಾದ ಹಾಗೆ ತೀಡಬಹುದು ಇವತ್ತು ನೀವು ಹತ್ತು ಹಸಿ ಮಡಿಕೆ ಮಾಡಿದಿರಿ ನಾಳೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮಡಿಕೆ ಮಾಡಬಹುದು ಅಲ್ವಾ ನಾವು ಅನ್ ಬರ್ನಿಂಗ್ ಪೀಪಲ್ ಈಗ ನಾವು ಜನರನ್ನು ಮತ್ತೆ ಹಸಿ ಮಾಡ್ತಿದ್ದೀವಿ ಅವರು ನಮ್ಯವಾಗೋ ತರಹ ಆಗ ಅವರಿಗೆ ಯಾವುದೇ ರೂಪ ಅಥವಾ ಆಕಾರ ಕೊಡಬಹುದು ಬ್ರಹ್ಮಚಾರಿಗಳು ಆ ನಿಟ್ಟಿನಲ್ಲಿ ಶ್ರಮಿಸ್ತಿದ್ದಾರೆ ಅದೊಂದು ದೊಡ್ಡ ಸಾಧನೆ ಇದು ನಿಮಗೆ ಗೊತ್ತಿರೋ ಹಾಗೆ ಜಗತ್ನಲ್ಲಿ ಬೇರೆ ಪದ್ಧತಿಗಳು ಇದನ್ನು ಮಾಡ್ತಿವೆ ಬರೀ ದೇಹ ಸುಖವನ್ನು ತ್ಯಜಿಸ್ತಾರಷ್ಟೇ ಇದು ಹಾಗಲ್ಲ ತಮ್ಮ ಶಕ್ತಿ ಜೊತೆ ಏನು ಮಾಡ್ತಿದ್ದಾರೆ ಅನ್ನೋದಕ್ಕೊಂದು ಇಡೀ ವ್ಯವಸ್ಥೆನೇ ಇದೆ ಅವರು ಬಹಳ ಸಾಧನೆ ಮಾಡ್ತಿರ್ತಾರೆ ಆಂತರಿಕವಾಗಿ ಇದು ಅದರ ಒಂದು ಸಣ್ಣ ಭಾಗ ಅಷ್ಟೆ ಅವರು ಮದುವೆ ಮಾಡಿಕೊಂಡಿಲ್ಲದೆ ಇರೋದು ಅದೊಂದು ಸಣ್ಣ ಭಾಗ ಅಷ್ಟೆ ಮಿಕ್ಕಿದ್ದೆಲ್ಲ ಆಂತರಿಕವಾದ್ದು ಅದಲ್ಲದೆ ಪ್ರಪಂಚದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳೋದಕ್ಕೆ ತಯಾರಿರೋರು ಸಮಾಜದಲ್ಲಿ ಅಗತ್ಯ ಯಾವುದೇ ಸಮಯದಲ್ಲಿ ಸಮಾಜದಲ್ಲಿ ಬೇರೆಯವರ ಅಭ್ಯುದಯದ ಬಗ್ಗೆ ಯೋಚಿಸುವವರು ಯಾರೂ ಇಲ್ಲದಿದ್ದರೆ ಆ ಸಮಾಜ ಖಂಡಿತವಾಗಲು ವಿನಾಶದ ಕಡೆ ಸಾಗತ್ತೆ ಈಗಿನ ಸಮಾಜದಲ್ಲಿ ಆಗಿರೋದು ಅದೇ ಬೇರೆಯವರ ಒಳಿತಿನ ಬಗ್ಗೆ ಯೋಚಿಸೋರು ತುಂಬ ಕಡಿಮೆ ಜನ ಬೇರೆಲ್ಲರೂ ನನಗೇನು ಸಿಗುತ್ತೆ ನನಗೇನು ಸಿಗುತ್ತೆ ಅಂತ ಯೋಚಿಸ್ತಿರ್ತಾರೆ ಒಂದಷ್ಟು ಜನ ತಮ್ಮ ಸ್ವಂತ ಹಿತವನ್ನು ಮೀರಿ ಯೋಚಿಸಿದರೆ ಮಾತ್ರ ಸಮಾಜ ಸ್ವಸ್ಥ ಹಾಗೂ ಸ್ಥಿರವಾಗಿರುತ್ತೆ ಇಲ್ದಿದ್ರೆ ಸಮಾಜಗಳು ವಿನಾಶವಾಗ್ತವೆ ಇದು ಮುಖ್ಯ ಅಲ್ವಾ ಬರೀ ತಮ್ಮ ಹಿತ ತಮ್ಮ ಜೀವನದ ಬಗ್ಗೆ ಯೋಚಿಸದೆ ಬೇರೆಯವರ ಹಿತಕ್ಕಾಗಿ ಕೆಲಸ ಮಾಡೋರು ಸಮಾಜದಲ್ಲಿ ಇರೋದು ಆದ್ದರಿಂದ ಬ್ರಹ್ಮಚಾರಿಗಳು ಭವಿಷ್ಯಕ್ಕಿರೋ ಇನ್ವೆಸ್ಟ್ಮೆಂಟ್ ಆಧ್ಯಾತ್ಮಿಕತೆಯ ಅದರ ಮೂಲ ರೂಪದಲ್ಲಿ ಪರಿಶುದ್ಧವಾಗಿಟ್ಟು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಅದನ್ನು ಪ್ರಸರಿಸೋಕೆ ಒಂದು ಚಿಕ್ಕ ಗುಂಪು ಅಗತ್ಯ ಎಲ್ಲರೂ ಬ್ರಹ್ಮಚಾರಿಗಳಾಗಿರಬೇಕಿಲ್ಲ ನಾವೆಲ್ಲರನ್ನ ತಗೊಳ್ಳೋದೂ ಇಲ್ಲ ಬ್ರಹ್ಮಚರ್ಯಕ್ಕೆ ಪ್ರತಿವರ್ಷ ನೂರಾರು ಅರ್ಜಿಗಳು ಬರುತ್ತವೆ ನಾವು ಬರೀ ಎಂಟರಿಂದ ಹತ್ತು ಜನರನ್ನು ಆರಿಸ್ತೀವಿ ವಿವಿಧ ಗುಣಗಳನ್ನು ಸಾಧ್ಯತೆಗಳನ್ನು ಪರಿಶೀಲಿಸಿ ಬರೋರನ್ನೆಲ್ಲ ತಗೊಳ್ಳೋದಿಲ್ಲ ಯಾಕಂದರೆ ಅದರ ಅಗತ್ಯ ಇಲ್ಲ ಅವರಿಗೆ ಆ ರೀತಿ ಇರೋಕ್ಕೂ ಸಾಧ್ಯ ಇಲ್ಲ ಅಗತ್ಯವಿರೋ ಸಾಧನೆಯನ್ನು ಅವರ ಕೈಲಿ ಮಾಡೋಕ್ಕೂ ಆಗಲ್ಲ ನಿಮ್ಮ ವ್ಯಕ್ತಿತ್ವ ನಮ್ಯ ಮತ್ತು ಪ್ರಜ್ಞಾಪೂರ್ವಕವಾಗಬೇಕು ನೀವು ಯಾವುದೇ ಥರನಾದ ಮಡಕೆಯಾಗೋ ತರಹ ಅಂಥ ಸ್ವಾತಂತ್ರ್ಯ ಇರೋದು ಒಳ್ಳೆಯದಲ್ವಾ ಅದು ಬ್ರಹ್ಮಚರ್ಯ